ನಮಸ್ಕಾರ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೋಡ್ಕೊಂಡು ಬಂದುಬಿಡೋಣ ಬನ್ನಿ ನಾನೀಗ ನಿಮಗೆ ಇಲ್ಲಿ ಒಂದು ಟಿಪಾಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಉಲ್ಲನನ್ನು ಸುತ್ತಿ ಹೇಗೆ ಫೋಮ್ ಫೋಮನ್ನು ಮಾಡ್ಬೋದು ಫೋಮ್ ಫೋಮ್ ಬಾಲನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಉಲ್ಲನನ್ನು ಒಂದು ರೌಂಡ್ ಸುತ್ತಕೊಂಡು ಒಂದು ನಾಟನ್ನು ಹಾಕೋತಾ ಇದ್ದೀನಿ ಈಗ ನಾನು ಪೂರ್ತಿಯಾಗಿ ಈ ಕಡೆ ಒಂದು ಸುಮಾರು ಸರಿ ನಾನಿಲ್ಲಿ ಹೀಗೆ ಉಲ್ಲನನ್ನು ಸುತ್ತುತ್ತಾ ಬರಬೇಕು ಹೀಗೆ ಒಂದರ ಮೇಲೆ ಒಂದು ಬರೋ ಥರ ಹೀಗೆ ಉಲ್ಲನನ್ನು ಸುತ್ತುತ್ತಾ ಬರಬೇಕು ಹೀಗೆ ನೀವು ಎಷ್ಟು ಜಾಸ್ತಿ ಸುತ್ತಕೋತೀರೋ ಅಷ್ಟು ಫೋಮ್ ಫೋಮ್ ಬಾಲ್ ಇದೆಯಲ್ಲ ಅದು ನಿಮಗೆ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಒಂದು ಕ್ವಶನ್ ಏನಾಗಿರ್ಬೋದು ಒಂದು ದೊಡ್ಡ ದೊಡ್ಡ ಫೋಮ್ ಮಾಡೋದಾದರೆ ಫೋಮ್ ಬಾಲ್ ಮಾಡೋದಿದ್ರೆ ಈಸಿಯಾಗಿ ಮಾಡಿಬಿಡ್ಬೋದು ಕೈಗೆ ಸುತ್ತಕೊಂಡು ಮತ್ತು ಇಲ್ಲ ಫೋಮ್ ಫೋಮ್ ಮೇಕರಲ್ಲಿ ಮಾಡ್ಬೋದು ಎಷ್ಟು ದೊಡ್ಡಕ್ಕೆ ಬೇಕಾದ್ರೂ ಮಾಡ್ಬೋದು ಆದರೆ ತುಂಬ ಸಣ್ಣಕ್ಕೆ ನಿಮಗೆ ಫೋಮ್ ಫೋಮ್ ಮಾಡೋದು ಕಷ್ಟ ಆಗುತ್ತೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹೀಗೆ ಒಂದು ಸ್ವಲ್ಪ ಸುತ್ತಕೊಂಡ್ಬರ್ತೀನಿ ನೋಡಿ ಇಲ್ಲಿ ಈಗ ನಾನು 80 ಸರಿ ಸುತ್ತಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ದಾರವನ್ನು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಆಮೇಲೆ ಈ ಅಷ್ಟು ದಾರವನ್ನು ಸೇರಿಸಿ ಒಂದು ನಾಟನ್ನು ಹಾಕಿ ಅಂದರೆ ನೀವು ಎಷ್ಟು ಟೈಟ್ ಹಾಕ್ತೀರಾ ಅಷ್ಟು ಒಳ್ಳೆಯದು ಅಂದರೆ ಅಷ್ಟು ನೀಟಾಗಿ ಬರುತ್ತೆ ಅಂದರೆ ಈ ನಾಟ್ ಮಾತ್ರ ಈ ರೀತಿಯಾಗಿ ಬರುತ್ತೆ ಈಗ ನೆಕ್ಸ್ಟು ಒಂದು ಮುಕ್ಕಾಲು ಅಥವಾ ಅರ್ಧ ಇಂಚಿನ ಗ್ಯಾಪಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಒಂದು ಅರ್ಧ ಇಂಚಿನ ಗ್ಯಾಪಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ಗಂಟು ಕಟ್ಟಿದ್ದೀನಿ ಇಲ್ಲೊಂದು ಗಂಟನ್ನು ಕಟ್ತಾ ಇದ್ದೀನಿ ಒಂದು ಅರ್ಧ ಮುಕ್ಕಾಲು ಇಂಚಿನ ಗ್ಯಾಪಲ್ಲಿ ಗಂಟನ್ನು ಹಾಕಬೇಕು ಬರೀ ನೀವು ಫಸ್ಟ್ ಯಾವ ಡಿಸ್ಟೆನ್ಸಲ್ಲಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅದೇ ಡಿಸ್ಟೆನ್ಸಲ್ಲಿ ಕಟ್ತಾ ಬನ್ನಿ ಆವಾಗ ಚೆನ್ನಾಗಿ ಆಗುತ್ತೆ ಒಂದೊಂದು ಇಷ್ಟಿಷ್ಟು ಉದ್ದ ದಾರವನ್ನು ಕಟ್ ಮಾಡಿಕೊಂಡು ಇಲ್ಲ ನೀವು ಡೈರೆಕ್ಟ್ ಹಾಗೆ ಕಟ್ಕೊಂಡು ಕೊನೆ ಕಟ್ ಮಾಡ್ಕೊತೀನಿ ಅಂದರೂ ಅಡ್ಡಿಲ್ಲ ಆದರೆ ಸೇಮ್ ಡಿಸ್ಟೆನ್ಸಲ್ಲಿ ಕಟ್ಕೋತಾ ಬನ್ನಿ ಆವಾಗ ಎಲ್ಲ ಫೋಮ್ ಫೋಮ್ಗಳು ಕೂಡ ಒಂದೇ ಸೈಜಲ್ಲಿ ಬರುತ್ತೆ ಅಂದರೆ ನಮಗೆ ಯಾವ ಸೈಜಿನ ಬೇಕು ಅಂತ ಫಸ್ಟ್ ನೋಡ್ಕೊಬೇಕು ನಮಗೆ ಇನ್ನು ದೊಡ್ಡದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇದು ಸ್ವಲ್ಪ ಸಣ್ಣದಾಗಿರೋದಕ್ಕೆ ನಾನಿಲ್ಲಿ 70 ಮಾತ್ರ ಸುತ್ತಕೊಂಡಿದ್ದೀನಿ ಇಲ್ಲ ನಮಗೆ ಜಾಸ್ತಿ ಬೇಕು ಇನ್ನೂ ದಪ್ಪ ಬೇಕು ಅಂತ ನಿಮ್ಗೆ ಅನಿಸಿದರೆ ನೀವು ಇನ್ನೂ ಜಾಸ್ತಿ ಎಳೆಯನ್ನು ಸುತ್ತಕೊಳ್ಳಿ 100 120 ಹಾಗೆ ಎಷ್ಟು ಎಳೆ ಜಾಸ್ತಿ ಸುತ್ತಕೋತೀರೋ ಅಷ್ಟು ನಿಮಗೆ ಒಳ್ಳೆಯದಾಗತ್ತೆ ಅಂದರೆ ಅಷ್ಟು ದಪ್ಪ ಬರುತ್ತೆ ಅಷ್ಟು ಒತ್ತೊತ್ತಿಗೆ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿ ಬರುತ್ತೆ ಹೀಗೆ ಸುತ್ತನೂ ಕೂಡ ಹೀಗೆ ಗಂಟನ್ನು ಹಾಕ್ಕೊಂಡು ಬರ್ತೀನಿ ತುಂಬ ಸಣ್ಣ ಸಣ್ಣ ಫೋಮ್ ಬೇಕು ಅಂತಂದರೆ ಅರ್ಧ ಅಥವಾ 1/4 ಇಂಚಿ ಕಟ್ಕೊಳ್ಳಿ ಇಲ್ಲಾಂದರೆ 1 ಇಂಚಿಗೆ ಕಟ್ಕೊಳ್ಳಿ ಅಂದರೆ ನಿಮಗೆ ಎಷ್ಟು ದೊಡ್ಡ ಫೋಮ್ ಫೋಮ್ ಬೇಕು ಅನ್ನೋದು ಅನ್ನು ಫಸ್ಟು ನೀವು ನಿರ್ಧಾರ ಮಾಡ್ಕೊಳ್ಳಿ ನಿಮಗೆ 1/2 ಇಂಚಿನಷ್ಟು ಅಷ್ಟು ಉದ್ದಂದು ಫೋಮ್ ಫೋಮ್ ಬೇಕೋ ಇಲ್ಲ 1/4 ಇಂಚಿನ
फोम बेको अंचिन फोम बेको यु दुड बेको अव फस्टू नोडी नानी फस्ट मुकाल इंचिगू कटि तोर्सिदीनी इंचिगू कूड़ा नान कट्ता नान निमगे एरडन्नु एष्टु दुड्डक बरुत्ते अन्नोदन्न तोर्स्तीनि अंद्रे निमगू कूड़ा ओंदु ऐडिया बरुत्ते अंद्रे मुकाल इंचि कट्कोंड्रे एष्टु दुड्डक बरुत्ते इल्ला ओंदु इंचिगे उल्लन्निगे दारवन्न कट्कोंड्रे एष्टु उद्द बरुत्ते अन्नोदु नमगे ईग ओंदु फुल आद्मेले नमगोंदु चित्रण सिक्बिडुत्ते ಇಲ್ಲಿ ಗಂಟ ಹಾಕಬೇಕಾದ್ರೆ ಮಾತ್ರ ಫುಲ್ ಟೈಟ್ ಆಗಿ ಹಾಕೊಳ್ಳಿ ಇಲ್ಲ ಅಂತಂದ್ರೆ ನಿಮಗೆ ಅಷ್ಟು ನೀಟ್ ಆಗಿ ಕಾಣಿಸೋದಿಲ್ಲ ಈಗ ಒಂದು ಸೈಡ್ ಮುಗಿತು ಅಂದ ತಕ್ಷಣ ಹೀಗೆ ಇದನ್ನ ಹೀಗೆ ಟರ್ನ್ ಮಾಡ್ಕೊಂತ ಕಟ್ಕೊಂತ ಹೋಗಬೇಕು ಈಗ ಫುಲ್ ಸುತ್ತನು ಕೂಡ ಕಟ್ಕೊಂಡಾಗಿದೆ ಈಗ ನಾವು ಇಲ್ಲಾರು ಒಂದು ಕಡೆ ಮಿಡ್ಲ್ ಅಲ್ಲಿ ಕಟ್ ಮಾಡಬೇಕು ನೋಡಿ ಕಟ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಈಗ ಇದನ್ನ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ಇಲ್ಲೊಂದು ದಾರ ಕಟ್ಟಿದೀವಿ ಇಲ್ಲೊಂದು ದಾರ ಕಟ್ಟಿದೀವಿ ಇದರ ಮಧ್ಯಕ್ಕೆ ನಾವು ಕಟ್ ಮಾಡ್ಕೊಂತ ಬರಬೇಕು ಎಕ್ಸಾಕ್ಟ್ ಮಧ್ಯಕ್ಕೆ ಕಟ್ ಮಾಡಿ ಅವಾಗ ಎಲ್ಲದೂ ಕೂಡ ಒಂದೇ ಸೈಜ್ ಬರುತ್ತೆ ಹೀಗೆ ಅಷ್ಟನ್ನು ಕೂಡ ಕಟ್ ಮಾಡ್ಕೊಂಡ್ಬರೋಣ ನೋಡಿ ಮಧ್ಯಕ್ಕೆ ಕಟ್ ಮಾಡಕ್ಕೆ ಮಾತ್ರ ಬಿಡಬೇಡಿ ಇಲ್ಲಿ ನೋಡಿ ನಾನು ಇಲ್ಲಿ 1/4 ಇಂಚಿಗೆ ಕಟ್ಟಿದ್ನಲ್ಲ ಅದು ಎಷ್ಟು ಸಣ್ಣಕ್ಕೆ ಬರುತ್ತೆ ಅಂತ ಇಲ್ಲಿ ನೋಡಿ ಇದು 1/4 ಇಂಚಿ ಕಟ್ಟಿದ್ದು ಇದು 1 ಇಂಚ್ ಅಲ್ಲಿ ಕಟ್ಟಿರೋದು ನಿಮಗೆ ಡಿಫರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಇದು ಇಷ್ಟು ಸಣ್ಣಕ್ಕೆ ಮಾಡಿದೆ ನಿಮಗೆ ಎಷ್ಟು ದೊಡ್ಡಕ್ಕೆ ಬೇಕು ನಿಮಗೆ ಯಾವ ಸೈಜಿಂದು ನೆಸೆಸಿಟಿ ಇದೆ ಅಂತ ನೋಡಿಕೊಂಡು ನೀವು ಅಷ್ಟಷ್ಟು ಇಂಚಿನ ದೂರಕ್ಕೆ ಕಟ್ಕೊಂತ ಹೋಗಬೇಕು ಅಲ್ದೇನೆ ನಾವು ಈ 1 ಇಂಚಕ್ಕಿಂತ ಜಾಸ್ತಿ ಇದಕ್ಕೆ ಕಟ್ತೀವಿ ಅಂದ್ರೆ ನಮಗೆ ದೊಡ್ಡ ಫೋಮ್ ಬೇಕು ಅಂತ ಅನ್ಸಿದ್ರೆ ನಾವು 1 ಇಂಚಕ್ಕಿಂತ ಉದ್ದಕ್ಕೆ ನಾವು ದಾರವನ್ನ ಕಟ್ತೀವಿ ಅಂತ ಆದ್ರೆ ನೀವು ಏನು ಮಾಡಬೇಕು ಅಂತಂದ್ರೆ ನೀವು ಉಲ್ಲನನ್ನ ಜಾಸ್ತಿ ಸುತ್ತಕೊಬೇಕು ನಾನು ಇಲ್ಲಿ 80 ಎಳೆಯನ್ನ ಸುತ್ತಕೊಂಡಿದ್ದೀನಲ್ಲ ನೀವು 100 150 ಹಾಗೆ ನೀವು ಎಷ್ಟು ಜಾಸ್ತಿ ಸುತ್ತಕೊಂತ ಹೋಗ್ತಿರೋ ಅಷ್ಟು ದಪ್ಪಕ್ಕೆ ಚೆನ್ನಾಗಿ ಬರುತ್ತೆ ಈಗ ಇದಿಷ್ಟು ಹೀಗೆ ಕಟ್ ಮಾಡ್ಕೊಂಡು ಆದ್ಮೇಲೆ ಇದನ್ನ ಹೀಗೆ ಒಂದ ಸಾರಿ ಫುಲ್ ಹೀಗೆ ಚಪಾತಿ ಉಂಡೆಯನ್ನ ಕಟ್ತೀವಲ್ಲ ಆ ರೀತಿಯಾಗಿ ನೋಡಿ ಇಲ್ಲಿ ಹೀಗೆ ಮಾಡಿದ್ರೆ ಫುಲ್ ಒಂದು ಬಾಲ್ ತರ ಆಗುತ್ತೆ ಇಲ್ಲಿ ನೋಡಿ 1/4 ಇಂಚಿಗೆ ಸುತ್ತಿದ್ದು ಇಷ್ಟು ಸಣ್ಣ ಬಾಲ್ ಆಗುತ್ತೆ ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಮಾಡ್ಕೊಂಡಬೇಕು ನಿಮಗೆ ಸಣ್ಣಕ್ಕೆ ಫೋಮ್ ಫೋಮ್ ಮಾಡೋದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಲ್ವಾ ಫ್ರೆಂಡ್ಸ್ ನೋಡಿ ಪೂರ್ತಿ ಮಾಡ್ಕೊಂಡು ತಗೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟ್ ಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಶುಭ ದಿನ